ಮಳೆಗಾಲ ಈ ಬಾರಿ ಬಹಳ ಭರ್ಜರಿಯಾಗಿ ಪ್ರಾರಂಭ ಆಗಿದೆ. ಇದರ ಜೊತೆಯಲ್ಲಿ ಶೀತ, ಕಫ, ಕೆಮ್ಮು ಕೂಡ ಎಲ್ರಿಗೂ ಬರ್ತಾ ಇದೆ. ಅಂದರೆ ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಈ ಒಂದು ಸಮಸ್ಯೆ ಬಂದು ತುಂಬ ಪ್ರಾಬ್ಲಮ್ ಆಗ್ತದೆ. ಮಕ್ಕಳಿಗಾಗಿ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ ಈ ಶೀತ, ಕಫ, ಕೆಮ್ಮಿಗೆ. ಅದೇ ರೀತಿಯಲ್ಲಿ ದೊಡ್ಡವರು ಕೂಡ ಇದನ್ನ ಉಪಯೋಗಿಸ್ಬೋದು. ಬಟ್ ಮಕ್ಕಳಿಗಂತೂ ತುಂಬ ಉಪಯುಕ್ತವಾಗಿ ಕೆಲಸ ಮಾಡ್ತಾರೆ. ಅಂದರೆ ಒಂದು ರೀತಿ ರಾಮಬಾಣ ಅಂತಲೇ ಹೇಳ್ಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಕೈತೋಟವನ್ನು ಮಾಡ್ತೇವೆ. ಇದರಲ್ಲಿ ಹಲವಾರು ಗಿಡಗಳನ್ನು ಬೆಳಿತೇವೆ. ಅದರಲ್ಲಿ ಮುಖ್ಯವಾಗಿ ಕೆಲವೊಂದು ನಮಗೆ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ಯಾವ ಗಿಡ ಬೇಕೋ ಅದನ್ನು ಬೆಳಿತೇವೆ. ಅದೇ ರೀತಿಯಲ್ಲಿ ಸುಮ್ಮನೆ ಚಂದ ಕಾಣಲಿ ಅಂತ ಕೊಂಡು ಕೂಡ ಕೆಲವು ಗಿಡಗಳನ್ನು ಬೆಳಿತೇವೆ. ಇದರೆಲ್ಲದರಲ್ಲಿ ಮುಖ್ಯವಾಗಿ ನೀವು ಬೆಳೆಯಬೇಕಾದಂಥ ಗಿಡ, ಮುಖ್ಯವಾಗಿ ನೀವು ದೊಡ್ಡ ಪತ್ರೆ ಗಿಡವನ್ನು ಬೆಳಿಲೇಬೇಕು. ಯಾಕಂದರೆ ಇದರಿಂದ ಆಗುವಂಥ ಉಪಯೋಗ ಇದೆಯಲ್ಲ, ನಿಮಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಉಪಯೋಗಗಳು ಈ ಗಿಡದ ಎಲೆಯಿಂದ ನಿಮಗೆ ಸಿಗ್ತದೆ. ಅದು ಮನೆಯಲ್ಲಿ ಮಕ್ಕಳಿದ್ರಂತೂ ಈ ಗಿಡದ ಬೇಕೇ ಬೇಕಾಗ್ತದೆ. ಯಾಕಂದರೆ ಶೀತ, ಕಫ, ಕೆಮ್ಮ ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಈ ಗಿಡದ ಒಂದು ರಸ ನೀವು ಮಾಡಿಕೊಟ್ಟಿರಿದೆಯಲ್ಲ, ತಕ್ಷಣ ಪರಿಹಾರ ನಿಮ್ಗೆ ಸಿಕ್ಕೇ ಸಿಗ್ತದೆ. ನೋಡಿ, ನಾನು ಇಲ್ಲೊಂದು 3 ಎಲೆನ ತಗೊಳ್ತಾ ಇದ್ದೇನೆ. ಈ ಎಲೆನ ಉಪಯೋಗಿಸ್ಕೊಂಡು ನಮಗೆ ಕಫ ಶೀತಕ್ಕೊಂದು ಅದ್ಭುತವಾದ ಮನೆಮದ್ದು ಮಾಡೋದು ಹೇಗೆ ಅಂತಕೊಂಡು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ. ಈ ಗಿಡಕ್ಕೆ ಇಂಡಿಯನ್ ಬೋರೇಜ್ ಅಂತ ಕೊಂಡು ಇಂಗ್ಲೀಷ್ನಲ್ಲಿ ಕರೀತಾರೆ. ಅದೇ ರೀತಿಯಲ್ಲಿ ಹಳ್ಳಿಗಳ ಕಡೆಗಳಲ್ಲಿ ಇದಕ್ಕೆ ಸಾಂಬಾರ್ ಬಳ್ಳಿ ಅಂತಲೇ ಹೇಳ್ತಾರೆ. ಹಾಗೆ ಈ ಗಿಡದ ಎಲೆಗಳಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರ್ತದೆ. ನಂತರ ಇದರ ವಿಶೇಷತೆ ಏನು ಅಂತೇಳಿದ್ರೆ, ಇದು ಕ್ಯಾನ್ಸರ್ ಸೆಲ್ಗಳನ್ನು ಕೂಡ ಕೊಲ್ಲುವ ಶಕ್ತಿ ಈ ಎಲೆಗಳಿಗಿದೆ. ಹಾಗಾಗಿ ನೀವು ಪ್ರತಿದಿನ ಕೂಡ ಇದನ್ನು ತಿನ್ಬೋದು. ನಾನೀಗ 3 ಎಲೆನ ತಗೊಂಡಿದ್ದೇನೆ. ಇದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಅಂತ ಕೂಡ ನಾನು ಹೇಳ್ತೇನೆ. ಒಂದು ಪ್ಯಾನನ್ನು ತಗೊಳ್ಳಿ, ಅದನ್ನ ಸ್ಟೌವ್ನಲ್ಲಿ ಇಟ್ಟಿರಿ. ಈಗ ಹಚ್ಚೋದು ಬೇಡ, ಜಸ್ಟ್ ಸ್ಟೌವ್ನಲ್ಲಿ ಇಟ್ಟಿರಿ ಸಾಕು. ನಂತರ ಈ ಎಲೆಗಳನ್ನು ಈ ರೀತಿಯಲ್ಲಿ ಇಟ್ಬಿಡಿ, 3 ಎಲೆನ ಪ್ಯಾನ್ ಮೇಲೆ. ಈಗ ಇದನ್ನು ಸ್ಟೌವ್ ಹಚ್ಚಬೇಕು. ಸ್ಟೌವ್ ಹಚ್ಚಿ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಬಿಸಿ ಆಗ್ತಾ ಇದೆ, ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ. ನೀವು ಕೈಯಲ್ಲೇ ಇದು ಮಾಡ್ಬೋದು, ಬಟ್ ಮಕ್ಕಳ ಹತ್ರ ಇದನ್ನು ಮಾಡಿಸ್ಬೇಡಿ. ನೋಡಿ, ಬಿಸಿ ಆಗ್ತಾ ಇದೆ. ಇದನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ, ಯಾಕಂದರೆ ಇದ್ರದ್ದು ರಸ ತೆಗಿಬೇಕು. ಹಾಗಾಗಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಮ್ಮೆ ಅದನ್ನು ಉಲ್ಟಾ ಹಾಕಿಬಿಡಬೇಕು. ಅಂದರೆ ಇನ್ನೊಂದು ಸೈಡ್ ಕೂಡ ಕರೆಕ್ಟಾಗಿ ಬಿಸಿ ಆಗಬೇಕು. ಹಾಗಾಗಿ ನೋಡಿ, ಇದು ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಹೀಗೆ ಇನ್ನೊಮ್ಮೆ ಆ ಕಡೆ ಈ ಕಡೆ ಉಲ್ಟಾ ಹಾಕಿಬಿಡಿ ಸಾಕು. ಈ ಎಲೆ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ, ಅಂದರೆ ಅದು ಮೆತ್ತಗಾಗಿದೆ. ಈಗ ಈ ಎಲೆ ಈಗ ಮೆತ್ತಗಾಗಿದೆ. ಈಗ ಇದನ್ನು ಸ್ಟೌವ್ನ ಬಂದ್ ಮಾಡಿ ಇದು 3 ಎಲೆಗಳನ್ನು ತೆಗೆದು ಬಿಡಬೇಕು. ಅದು 3 ಎಲೆನ ತೆಗೆದಿಟ್ಟಿದ್ದೇನೆ. ಇದೊಂದು ಚೂರು ತಣ್ಣಗಾಗಲಿಕ್ಕೆ ಬಿಡಿ, ಯಾಕಂದರೆ ತುಂಬ ಬಿಸಿ ಇದೆ. ಈಗ ತಣ್ಣಗಾಗಿದೆ ಈಗ ಈ ಎಲೆ. ಈ ಎಲೆನ 3 ಒಟ್ಟು ಸೇರಿಸಿ ನಾವು ಇದರ ರಸ ತೆಗಿಬೇಕು. ಇದನ್ನು ನೀವು ಗುದ್ದಿ ಬೇಕಾದ್ರೆ ರಸ ತೆಗಿಬೋದು, ಇಲ್ಲಾಂದರೆ ಅದೇ ರೀತಿಯಲ್ಲಿ ಪ್ರೆಸ್ ಮಾಡಿದ ಕೂಡ ರಸ ತೆಗಿಬೋದು. ನಾವು ಮಕ್ಕಳಿಗೆ ಕೊಡೋದ್ರಿಂದ ಇದನ್ನು ಈ ರೀತಿಯಲ್ಲಿ ನಾವು ಒತ್ತಿ ಪ್ರೆಸ್ ಮಾಡಿ ರಸ ತೆಗೆಯೋದು ತುಂಬ ಒಳ್ಳೆಯದು. ಯಾಕಂದರೆ ಅವಾಗ ಇಲ್ಲಾಂದರೆ ಕಸ ಸೇರ್ಕೊಳ್ಬೋದು. ಹಾಗಾಗಿ ಇದನ್ನು ಬರೀ ರಸ ಮಾತ್ರ ಬರ್ತದೆ. ನೋಡಿ, ಈ ರೀತಿ ನಾನು ಪ್ರೆಸ್ ಮಾಡಿ ರಸ ತೆಗಿತಾ ಇದ್ದೇನೆ. ಒಂದು ಬೌಲಿಗೆ ಈ ರಸನ ಹಾಕ್ಕೊಳ್ತಾ ಇದ್ದೇನೆ. ಏನಿಲ್ಲ, ತುಂಬ ಈಸಿಯಾಗಿ ಬರ್ತದೆ. ಈ ಥರ ಜಸ್ಟ್ ಪ್ರೆಸ್ ಮಾಡಿ ಸಾಕು. ನೀವು ಕೈನ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ಬೇಕು, ಯಾಕಂದರೆ ಮಕ್ಕಳಿಗೆ ಕೊಡೋದ್ರಿಂದ ನಾವು ಹೈಜಿನಿಕ್ ಆಗಿರಬೇಕು. ಹಾಗಾಗಿ ಕೈನ ಸಂಪೂರ್ಣವಾಗಿ ಕ್ಲೀನಾಗಿ ತೊಳ್ಕೊಂಡು ಇದನ್ನು ಮಾಡಬೇಕು. ನೋಡಿ, ಸಂಪೂರ್ಣವಾಗಿ ಅದರ ರಸ ತೆಗೆದುಬಿಟ್ಟಿದ್ದೇನೆ. ಈ ಎಲೆಯಲ್ಲಿ ಏನೂ ಈಗ ರಸ ಇಲ್ಲ, ಇದನ್ನು ಬಿಸಾಡ್ಬೋದು ನೀವು. ಈಗ ನಾವು ಇದಕ್ಕೆ 1 ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಸೇರಿಸ್ಕೊಳ್ಬೇಕು. ಕಫ ಶೀತ ಏನಿದ್ರೂ ಕೂಡ ಅದಕ್ಕೆ ಜೇನುತುಪ್ಪ ಇದೆಯಲ್ಲ, ತುಂಬ ಉತ್ತಮವಾಗಿ ಕೆಲಸ ಮಾಡ್ತದೆ. ಅಂದರೆ ಅದು ಆ ರೀತಿ ಯಾವುದೇ ಸಮಸ್ಯೆ ಇದ್ರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ತುಂಬ ಬೆಸ್ಟ್. ನಿಮ್ಗೆ ಗೊತ್ತಿದೆ, ಕಷಾಯ ಏನು ಮಾಡೋದಿಲ್ಲ, ನಾವು ಕೊನೆಯದಾಗಿ ಜೇನುತುಪ್ಪವನ್ನು ಸೇರಿಸ್ಕೊಳ್ತೇವೆ. 1 ಚಮಚ ಮಾತ್ರ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಹೀಟ್ ಆಗ್ತದೆ. ಈಗ ಇದಕ್ಕೆ ಕೊನೆಯದಾಗಿ 1 ಕಲ್ಲು ಉಪ್ಪನ್ನು ಹಾಕ್ಕೊಳ್ಳಿ. ಇಷ್ಟು ಚಿಕ್ಕ ಪೀಸ್ ಸಾಕಾಗ್ತದೆ. ಇಲ್ಲಿ ನಾವು ಉಪ್ಪನ್ನು ಯಾಕೆ ಸೇರಿಸಿದ್ದೇವೆ ಅಂತೇಳಿದ್ರೆ, ಕಫ ಕರಗಲಿಕ್ಕೆ ಉಪ್ಪು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಹಾಗಾಗಿ ಕಫ ಕರಗಲಿಕ್ಕಾಗಿ ನಾನು ಇಲ್ಲಿ ಉಪ್ಪನ್ನು ಹಾಕಿದ್ದೇನೆ. ನೋಡಿ, ಉಪ್ಪು ಈಗ ಕಂಪ್ಲೀಟಾಗಿ ಕರಗಿದೆ. ಈಗ ಈ ಮನೆ ಮದ್ದು ರೆಡಿಯಾಗಿದೆ. ಮಕ್ಕಳಿಗೆ ಕಫ, ಶೀತ, ಕೆಮ್ಮ ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಆ ಮಕ್ಕಳಿಗೆ ಇದನ್ನು ನಾವು ಧೈರ್ಯದಲ್ಲಿ ಕೊಡ್ಬೋದು. ಇದೀಗ ತಯಾರಾಗಿದೆ. ಇದೇನು ಮಾಡಬೇಕಂದ್ರೆ, ನೀವು 1.5 ವರ್ಷದ ಮೇಲಿನ ಮಕ್ಕಳು, ಅಂದರೆ 2.5-3 ವರ್ಷದ ಮೇಲಿನ ಮಕ್ಕಳಿಗೆ ಮಾತ್ರ ಕೊಡ್ಬೋದು. ಅದಕ್ಕಿಂತ ಚಿಕ್ಕವರಿಗೆ ಕೊಡಬೇಡಿ. 1.5-2 ಸ್ಪೂನ್ವರೆಗೆ ಇದನ್ನು ಕುಡಿಸ್ಬೋದು. ದಿನಕ್ಕೆ 1 ಮಾತ್ರ ಕೊಡಿ, 2-3 ಕೊಡಬೇಡಿ. ಯಾಕಂದರೆ ತುಂಬ ಹೀಟ್ ಆಗ್ತದೆ. ಯಾಕಂದರೆ ಜೇನುತುಪ್ಪನ ಕೂಡ ಯೂಸ್ ಮಾಡಿದ್ದೇನೆ, ಹಾಗಾಗಿ ಹೀಟ್ ಆಗ್ತದೆ. ಬಟ್ ನಿಮಗೆ ಫಸ್ಟ್ ಟೈಮ್ ಕೊಟ್ಟಾಗಲೇ ನಿಮ್ಗೆ ಗೊತ್ತಾಗ್ತದೆ ಅದರ ಎಫೆಕ್ಟು. ತುಂಬ ಫಾಸ್ಟಾಗಿ ರಿಲೀಫ್ ಆಗುತ್ತೆ. ಕಫ ಎಷ್ಟೇ ಇದ್ದರೂ ಕೂಡ ಸಂಪೂರ್ಣವಾಗಿ ಕರಗಿ ಹೋಗ್ತದೆ. ಅದೇ ರೀತಿಯಲ್ಲಿ ಶೀತ ಕೂಡ ನಿಂತು ಹೋಗ್ತದೆ. ಅದೇ ರೀತಿಯಲ್ಲಿ ಕೆಮ್ಮು ಕೂಡ ಕಂಟ್ರೋಲಿಗೆ ಬರ್ತದೆ. ಇದನ್ನು ದೊಡ್ಡವರು ಕೂಡ ತಗೊಳ್ಬೋದು. ಇಲ್ಲಾಂದ್ರೆ ಏನು ಮಾಡ್ಬೋದು ಅಂದರೆ, ನೀವು ಒಂದು ಎಲೆ ತಗೊಂಡು ಆ ಎಲೆಯಲ್ಲಿ 1-2 ಕಾಳು ಉಪ್ಪನ್ನು, ಅಂದರೆ ಕಲ್ಲು ಉಪ್ಪನ್ನು ಇಟ್ಟು ಹಾಗೆ ಅದನ್ನು ಅಗಿದು
ಅದರ ರಸ ಕುಡಿಬೇಕು, ಅದೇ ರೀತಿಯಲ್ಲ ಎಲೆನ ಕೂಡ ನುಂಗಿಬಿಡಿ, ಸಾಕು ನಿಮಗೆ ತುಂಬ ಫಾಸ್ಟ್ ರಿಲೀಫ್ ಆಗುತ್ತೆ. ದಿನಕ್ಕೆ ಒಂದು ಎರಡು ಸಾರಿ ಮಾಡಿ, ಅದು ಬೆಳಿಗ್ಗೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ತುಂಬ ಉಪಯುಕ್ತವಾಗಿರ್ತದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.